त्रैलोक के संपदा लेके समूल लेके नदीते सच्चिदानंद रूपाय शिवाय ब्रह्मणे नमः। रामाम सर्वलोकानां प्रकृतिं शास्त्र पारगाः तां धर्मचारिणीं शंभो प्रणमामि परां शिवा। चैत्रादि देवता परम पूजनीय रामकृष्ण परमहंसर भगवती शारदा देवी और परम पूज्य स्वामी विवेकानंद दिव्य चैतन्य के शतशिरभागी सर्वरिगू नमस्कार। अधिक आषाढ़ उपलक्ष्य सप्ताह कार्यक्रम हमको प्रति मूरु वर्ष सल अधिक मास बर्ता है मूरु वर्ष के सल अधिक मास आषाढ़े बर्तवर्थ आषाढ़ बनु मुं ज्येष्ठ दाग बे मसाय वर्ष के सल अधिक मास अध्यात्म चिंतन के बहुत श्रेष्ठवाद ನಾನು ಪೂರ್ತಿ ಅಧಿಕ ಮಾಸ ಎಲ್ಲ ಎಲ್ಲೇ ಒಂದು ಕಾರ್ಯಕ್ರಮಗಳಿಗೆ ಹಮ್ಮಿಕೊಂಡು ಈ ತಿಂಗಳೆಲ್ಲವನ್ನು ಬೇರೆ 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 ಕಡೆ ಅಸಾಧವಾಗಿ ಕಾರ್ಯಕ್ರಮ ನಡೆಸಬೇಕಂತನ್ನುವ ಇಚ್ಛೆಯಿಂದ ಈ ರಾಮಕೃಷ್ಣ ವಿವೇಕಾನಂದ ಕೇಂದ್ರದಲ್ಲಿ ಕೂಡ ಈ 7 ದಿವಸ ಪರ್ಯಂತರವಾಗಿ ಈ ಅಧ್ಯಾತ್ಮ ಚಿಂತನೆ ಕಾರ್ಯಕ್ರಮ ನಡೆಸ್ತಾ ಇದೆ। अधिकस्य अधिकं फलम अंद्रेन फल अंतर बहुत अधिक वाद फल बेरे तिंगळदल्लि नावु सावीर जप माडक्के फल सिक्तद अदक्किंत हेच्चिन फल ई अधिक मासदिंद जप ध्यान पूजा श्रवण अध्यात्म चिंतने बहुत फल अधिक मास महत्व महत्वली स्पष्ट अस्े अल धर्म कार्योस्कर मास बहुत श्रेष्ठवाद श्रावण मास मास आध्यात्मिकवा बहुत श्रेष्ठ पूजा पुनस्करण भावस्त श्रावण मासकिन गुणवा अधिक मास के महत्व अदर महत्व स्पष्टपड़े मसूर उत्पत्ति आगे मूवत्मूर कॉइन्स आगे मूवत्मूर बिलपत्रे आगे यूत्मूर गुरुचरण के समर्पण श्रेयवाद तुच्छवाद मूवत्मूर जन्म पाप नाश आगे स्पष्टपड़ा मूवत्मूर दान को परिपाठ कूड़ा महत्य ना आध्यात्म चिंतने के महत्व वेदांत दिवस पर्यतर बेरे बेरे विषय मेले ना आध्यात्म तवकन गुर्तिमाता जापी प्रातः स्मरण अंत शंकराचार्य विरचित आ वेदांत स्तोत्र बहुत ना
ಏಳರಿಂದ ಎಂಟು ಗಂಟೆವರೆಗೆ ಬೆಳಗಿನ ಜಾವದಲ್ಲಿ ಅದರ ಚಿಂತನೆ ಮಾಡ್ತಾ ಇದ್ರು. ಹೆಚ್ಚಿನ ಲಾಭಾನ್ವಿತ ನೀವು ಆಗಬೇಕು ಅಂತಂದ್ರೆ ನಿಮ್ಮ ಜೊತೆಗೆ ಇನ್ನೊಬ್ಬರಿಗೆ ಕರ್ಕೊಂಡು ಬರಬೇಕಾಗ್ತದೆ. ಇದರ ಲಾಭ ಅಥವಾ ಇದರ ಫಲಶ್ರುತಿ ಯಾರಿಗೆ ಆಗ್ತದೆ, ಯಾರು ಕರ್ಕೊಂಡು ಬರ್ತಾರಲ್ಲ ಅದು ಅವರಿಗೆ ಲಭ್ಯ ಆಗ್ತದೆ ಅಂತ ಅರ್ಥ. ಅವ್ರು ಎಷ್ಟರ ಮಟ್ಟಿಗೆ ಕೇಳ್ತಾರೋ ಬಿಡ್ತಾರೋ ಅನ್ನೋದೇ. ಆದ್ರೆ ಯಾರು ಕರ್ಕೊಂಡು ಬರ್ತಾರಲ್ಲ, ಏ ಬಾರಪ್ಪ ಮತ್ತೆ ಹಿಂಗೆ ಪ್ರವಚನ ಅದೇ ಮಾಸ್ತರ ಹೇಳ್ಬೇಕಂತ ಯಾರು ಕರ್ಕೊಂಡು ಬರ್ತಾರಲ್ಲ, ಅವ ಇದು ಬಂದಂದ್ರೆ ಸಾಕು ಅಲ್ಲಿ ಯಾವಾಗ ಪುಣ್ಯ ಸಿಗ್ತದ್ರಿ ಅಂತ ಹಾಕಲ್ಲ. ಅಂದಾ ಸುಕೃತಿ ಅಂದಾ ಸುಕೃತಿ ಸಾಧು ಸಮ ಗಮ ನಾಟಿ ಕಳಿತ ಸಾಧಿತವಾಗುವುದು ಪುಣ್ಯದ ಒಂದ ಅಂದಾ ದುರಿತವ ಕ್ಷಯವಾಯಿತು ಸುಕೃತವ ದೊರಕಿ ಅಂದ ಅಂದ್ರೆ ಅವಶ್ಯ ಅಂತ. ಇವತ್ತು ಅವ್ರಿಗೆ ಕರ್ಕೊಂಡು ಬಂದಿದ್ರೆ ಅದ್ರ ನಾವು ಹೋದ ಬಳಸಿದ್ದ ಪುಣ್ಯ ಅಂತಲ್ಲ, ಅದು ಮತ್ತೆ ಯಾವಾಗಿಲ್ಲ. ಅವರು ಇಲ್ಲಿ ಒಳಗೆ ಪ್ರವೇಶ ಆಗಿ ಈ ಶಬ್ದನಿಗೆ ಅದ್ರ ಪುಣ್ಯ ಯಾರಿಗೆ ಬರ್ತದ? ಅಷ್ಟು ದೂರ ಬರ್ರಿ ಬರ್ರಿ ನಡೋ ಜಾಗ ಬರ್ಬೇಡ್ರಿ, ಹ್ಞೂ ಸರಿಸ್ಕೊಂಡ್ರಿ. ತಾವು ಎಲ್ಲರೂ ನಿಮ್ಗೆ ಎಷ್ಟು ಜನ ಸಾಧ್ಯ ಅಷ್ಟು ಜನಕ್ಕೆ ಕರ್ಕೊಂಡು ಬರ್ಬೇಕು. ನಮ್ಗೆ ತೋರಿಸ್ಬೇಕು ನೋಡಿ ಇವ್ರನ್ನ ಕರ್ಕೊಂಡು ಬಂದಿನಿ ಅಂತ, ಅವಾಗ ನಿಮ್ಗೆ ಪುಣ್ಯ ಸಿಕ್ತು. ಅಂದ್ರೆ ಏನು ಉದ್ದೇಶ ಏನಪ್ಪ ಅಂತಂದ್ರ ಸಹಜವಾಗಿ ಇದು ಜ್ಞಾನ ಗಂಗೆ ಹರಿತಾ ಇದೆ. ಯಾರು ಬಂದ್ರೆ ಏನು, ಯಾರು ಬಿಟ್ರೆ ಏನು, ಒಬ್ಬರಿದ್ರೆ ಇಬ್ಬರಿದ್ರೆ ಎಷ್ಟು ಜನ, ಇಷ್ಟು ಜನ ಇದ್ರಿ ಅಂದ್ರೆ ಅದೇ ಸಂತೋಷ, ಅದು ನನ್ನ ನಡೀತದೆ. ಆದ್ರೆ ಅದರ ಲಾಭಾಂಶ ಅವರಿಗೂ ಲಭ್ಯ ಆಗಲಿ. ಅವ್ರು ಕರ್ಕೊಂಡು ಬಂದ್ರೆ ಪಾಪ ಬರ್ತದೆ, ಪುಣ್ಯ ಬರ್ತದೆ. ಸ್ವಲ್ಪ ಜನ ಹೇಳ್ತಾರಲ್ಲ ಪಾಪ ಬರ್ತಾವ, ಅವ್ರಿಗೆ ಕರ್ಕೊಂಡು ಬಂದ್ರೆ ಪಾಪ ಬರ್ತದೆ ಪುಣ್ಯ ಬರ್ತದೆ. ಆ ಪುಣ್ಯದಲ್ಲಿ ಭಾಜನರು ತಾವಾಗ್ರಿ, ನಿಮ್ಮ ಮನೆಯವ್ರಿಗೂ ಕರ್ಕೊಂಡು ಬರ್ರಿ. ಅವ್ರಿಗೆ ಅಧಿಕ ಮಾತ್ರ ಬಹಳ ಹೆಚ್ಚಿನ ಫಲ ಇದೆ. ನಿಮಗೆ ಗುರುತಿಲ್ಲ, ಅದು ನನಗೆ ಗುರುತು. ಯಾಕಂದ್ರೆ ಈ ಮಾರ್ಗದಲ್ಲಿ ಇದರಲ್ಲಿ ನಾನು ಪ್ರವೇಶ ಆಗಿನಪ್ಪ ಅಂದ್ರೆ ಎಲ್ಲ ವಿಧವಾದ ತಿಳ್ಕೊಂಡಿನಿ. ಅದು ಅವರ ಜೀವನ ಅವರು ಕೂಡ ಪವಿತ್ರ ಆಗಲಿ. ಎಷ್ಟೊಂದು ಜನ್ಮದ ಪಾಪಗಳನ್ನ ಅವ್ರಿಗೆ ನಮಗೆ ಕಾಡಿಸ್ತಾ ಇರ್ತಾವ, ಅದರ ನಿವೃತ್ತಿ ಆಗಲಿ. ಯಾವ ಪಾಪ ಯಾವ ಸಮಯದಲ್ಲಿ ಎಂತ ಫಲ ಕೊಡ್ತು ಅಂತ ಹೇಳಕ್ಕ ಸಾಧ್ಯವಿಲ್ಲ. ಪುಣ್ಯದ ಮಾತಿರಲಿ, ಪಾಪದ ವಿಚಾರ ಮಾಡಿದಾಗ ಎಂತ ಪಾಪ ಎಂತ ಕರ್ಮ ನಮಗೆ ಯಾವ ಜನ್ಮದಲ್ಲಿ ಯಾವ ಸಮಯದಲ್ಲಿ ಏನು ಫಲ ಕೊಡ್ತಂತ ಸಾಧ್ಯವಿಲ್ಲ ಅಂತದ್ದು ನಾಶ ಮಾಡುವಂತ ಶಕ್ತಿ ಈ ಮಾಸದಲ್ಲಿದೆ ಅಂತ ಅರ್ಥ. ಮೂರು ವರ್ಷಕ್ಕೂ ಒಂಥರ ಪ್ರವೇಶ ಆಗುವ ಈ ಮಾಸ, ಅದಕ್ಕೆ ಯಾವ ಮಾಸ ಅಂತಾರೆ, ಅಧಿಕ ಮಾಸ. ಅಧಿಕ ಮಾಸ ಅಧಿಕ ಫಲಂ, ಯಾಕೆ ಹೇಳಿದ್ರು ಅಧಿಕ ಮಾಸದಲ್ಲಿ ಅಧಿಕ ಅಂದ್ರೆ ಹೆಚ್ಚಿನ ಫಲವನ್ನು ಸಿಗ್ತದೆ ಅಂತ ಅರ್ಥ. ಇವತ್ತು ನೀವು ಒಂದು ಗಂಟೆ ಮಹಾರಾಜರ ಮುಂದೆ ಕುಂತು ಪ್ರವಚನ ಕೇಳಿದ್ರಿ ಅಥವಾ ಈ ಒಳ್ಳೆಯ ವಿಚಾರ ನೀವು ಕೇಳಿದ್ರಿ ಅಂತಂದ್ರೆ ಇದು ಎಷ್ಟು ಲಾಭ ಅಂತಂದ್ರೆ ಬೇರೆ ಅನ್ಯ ಸಮಯದಲ್ಲಿ ಕೇಳಿದ ಪ್ರವಚನಕ್ಕಿಂತ ಹೆಚ್ಚಿನ ಲಾಭ ನಿಮ್ಮ ಆಕ್ರಮ ಮಾತನ್ನು ಕೂಡ ಅಕ್ಷರಶಃ ಸತ್ಯವಿದೆ ಅಂತರ್ಥ. ಈ ರೀತಿಯಲ್ಲಿ ಇವತ್ತಿನ ವಿಷಯ ನಾವು ಆರಿಸಿಕೊಂಡಿದ್ದು ಸುಖದ ಅನ್ವೇಷಣೆ. ನೆನಪಿಡಬೇಕು, ಏಳು ದಿವಸ ಪರ್ಯಂತರವಾಗಿ ಮೊದಲ ದಿವಸ ಏನು ಹೇಳಿದ್ರೆ ನಿಮ್ಮನ್ನು ನಾವು ಕೇಳ್ತಾ ಇರ್ತೇವೆ. ತಾವು ಬರ್ಕೊಳಕ್ಕೆ ಬಂದಿದ್ರೆ ಎಲ್ಲರೂ ಒಂದು ನೋಡಿಸ್ಬೇಕು ಆಗ್ತೇ ಅಂತಾರೆ. ಯಾಕಂದ್ರೆ ಇದು ಜಂಜಾಟದ ಸಂಸಾರಕ್ಕೆ ಬಿದ್ದಿರುವ ಬುದ್ಧಿ ಇದು ತಲೆ. ಏನು ಹೇಳಿದ್ರಪ್ಪ, ಏನು ಭಾಳ ಚೆನ್ನಾಗಿ ಹೇಳಿದ್ರಪ್ಪ, ಅದನ್ನು ಹೇಳಕ್ ಬರಲ್ಲ ಹಂಗೆ ಹೇಳ್ಯಾರ ಅಂತಂದ್ರೆ ಏನು ಮಾಡೋಕ್ಕಾಗ್ತದೆ? ಹಂಗೆ ಹೇಳ್ಯಾರ ಅವರು, ನಮ್ಗೆ ಹೇಳಕ್ ಬರಂಗಿಲ್ಲ ಹಂಗೆ ಹೇಳ್ಯಾರ ಅಂತಂದ್ರೆ ನಮ್ಮ ಪ್ರವಚನ ಶಿವಾಯಣ ಮಾವ. ಅದಕ್ಕೆ ತಾವು ಬರ್ಯಾಕ್ ಬಂದ್ರೆ ಸುಮ್ಮನೆ ನಿಮ್ಗೆ ಅನಿಸಿದಂತ ಇದು ಮನಸ್ಸಿನ ನಾಚಿದ ಒಂದು ಮಾತ ಎಲ್ಲವೂ ಬರ್ಕೋಬೇಕಂತ ಅರ್ಥದ. ನಿಮ್ಮ ಮನಸ್ಸನ್ನ ತಲುಪಿದೆ, ನಿಮ್ಮ ಹೃದಯನ ತಲುಪಿದೆ ಒಂದು ಮಾತು ನೀವು ಬರ್ಕೊಂಡ್ರೆ ಗುರುದೇವತಾ ಏಕ ಶಬ್ದ ತಾತ ಅನಂತ ವಿಚಾರ. ಅದರ ವಿಚಾರ ಅನಂತವಾಗಿರ್ತದೆ. ನಾ ಹೇಳಿದ ಒಂದು ಗಂಟೆಗಟ್ಟಲೆ ಬರ್ಕೋಬೇಕಂತ ಅರ್ಥ ಅಲ್ಲ,
ನಿಮಗೆ ಯಾವುದು ನಾಟ್ಯ ಅದ, ನಿಮ್ಗೆ ಯಾವ್ದು ಹೌದ ಅದು ಸುಮ್ಮನೆ ಕುರ್ಚ್ ಹಾಕೋಬೇಕು. ಹಂಗೆ ತೆಗೆದು ಕುಂತಾಗ ಎಲ್ಲವೂ ನೆನಪು ಬರಕ್ಕೆ ಸಾಧ್ಯ ಆಗ್ತಾನೋ ಮಾತ್ರ ಕೂಡ ಸತ್ಯವಿದೆ ಅಂತ ಅರ್ಥ. ಸುಖದ ಅನ್ವೇಷಣೆ ಈ ಜಗತ್ತೊಳಗ ಸುಖ ಯಾರಿಗೆ ಬೇಡ? ಈ ಜಗತ್ತೊಳಗ ಸುಖ ಯಾರಿಗೆ ಬೇಡ? ಪಿಪಿಲಿಕೆ ಪಾಸು ಬ್ರಹ್ಮಾಂಡಿಕೆ ಪರ್ಯಂತ ಸಂತ ಜ್ಞಾನೇಶ್ವರ ಹೇಳಿದ್ದು, ಹಿರಿಮಿನೇ ಮದರ ಮಾಡಿಕೊಂಡು ಬ್ರಹ್ಮನ ಪರ್ಯಂತರಾಗಿ ಪ್ರತಿ ಒಬ್ಬನಿಗೆ ಏನ್ ಬೇಕು? ಆದ್ರೆ ಹಿರಿಯ ಮಾತಿ ಹಿರಿಯ ಮಾತ ಪಶು ಪಕ್ಷಿಯ ಮಾತ ಅಂದ್ರೆ ದೇವತೆಗಳ ಮಾತ ಕೆಲವು ಪ್ರತಿಪತ್ತಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ ಪಶು ಪಕ್ಷಿಗಳು ಇವು ಪಾಪದ ಶರೀರ, ಅರ್ಥ ಆಗಿಲ್ಲ ಅವು ಶರೀರ ಹ್ಯಾಂಗ ನಿರ್ಮಾಣ ಆಗದ? ಹಾ ಅದು ಪಾಪದ ಶರೀರ ಅದು. ಹಾಗಾಗಿ ಅವರಿಗೆ ಆ ಸಿಗಬೇಕಾದ ಸುಖ ಸಿಗಾಕಿಲ್ಲ. ಪಶು ಪಕ್ಷಿ ಕ್ರಿಮಿ ಕೀಟ ಜೀವ ಜಂತು ಇವೆಲ್ಲ ಶರೀರಗಳು ಯಾವ ಎದರಿಂದ ಜಿಂತಿದ್ದಾಗವ? ಪಾಪದ ಶರೀರ. ಹಾಗಾಗಿ ಈ ಸುಖ ಬೇಕು ಅಂತ ಒಂದು ಬಯಕೆ ಇದೆ, ಆದ್ರೆ ಸಿಗಂಗಿಲ್ಲ. ಯಾಕೆ ಸಿಗಂಗಿಲ್ಲ? ಪಾಪ ಎಮ್ಮೆ ಆಗಲಿ, ಕೋಣ ಆಗಲಿ, ಕಟ್ಟೆ ಆಗಲಿ, ಕುದುರೆ ಆಗಲಿ, ಆನೆ ಆಗಲಿ, ಒಂಟೆ ಆಗಲಿ, ಏನು ಯಾವುದೋ ಜನಪದ ಒಂದು ಹಂಗ ಭಾಳ ಸುಖನಾಗ ತಂಗಾರಿ ಬಿದ್ದಂಗ ಏನೋ ಒಂದು ಜಳ ಕತ್ತಿರ್ತದ ಅಷ್ಟೇ ಬರ್ತದೆ. ಅವುಗಳಲ್ಲಿ ಯಾವುದೋ ಒಂದು ಜನಪದ ಯಾವುದೋ ಒಂದು ಬಹಳಷ್ಟು ಪುಟ್ಟಿನ ಒಂದು ಝಲಕ್ಕೆ ಝಲಕ್ ಅಂತ ಕರೀತಾರೆ, ಚೆನ್ನಾಗಿರ್ತದೆ ಅಷ್ಟೇ ಆ ಸುಖ. ಹೊರತಾಗಿ ಆ ಪರಿಪೂರ್ಣ ಸುಖವನ್ನು ಪಡೆಯಕ್ಕೆ ಅವ್ರು ಆಗಂಗಿಲ್ಲ. ಇನ್ನು ದೇವತೆಗಳ ವಿಚಾರಕ್ಕೆ ನಾವು ಬಂದಾಗ ದೇವತೆಗಳ ಶರೀರ ಪುಣ್ಯಮಯ ಶರೀರ, ಅವ್ರ ಶರೀರವೂ ಅವ್ರಿಗೆ ಶರೀರ ಇಲ್ಲ. ಹೇಗೆ ದೇವತೆಗಳಿಗೆ ಶರೀರ ಇಲ್ಲ? ಅಶರೀರವಂ ಅಸ್ಮಾನಿರದಂ ಅಪಾಪಿತ್ತಂ. ಅಪಾಪ ಅಂದ್ರೆ ಪಾಪವೇ ಇಲ್ಲ ಅವರಿಗೆ, ಅದು ಪುಣ್ಯಮಯ ಜೀವನ. ಕೇವಲ ಭೋಗ, ಕೇವಲ ಕೇವಲ ಭೋಗ ಏನಂತೆ ಸುಖ ಸುಖ ಗಾಳಿ ತಂಪು ಗಾಳಿ ತಂಪು ಗಾಳಿ ಬಿಸಿ ಗಾಳಿ ಅಂದ್ರೆ ಬಿಸಿ ಗಾಳಿ ಯಾರಿಗೆ ಮಾತಾಡ್ತೀನಿ ಎಲ್ಲ ಮಾತಾಡ್ಬೇಕು. ನಮ್ಮ ಪ್ರವಚನ ಏನಪ್ಪ, ನಾನು ಮಾತಾಡ್ಬೇಕು ನೀವು ಮಾತಾಡ್ಬೇಕು ಅಂತ ನಮ್ಮ ಪ್ರವಚನ. ಒಂದೊಂದು ಒಂದೊಂದು ಶೈಲಿ ಒಬ್ಬೊಬ್ರು ಅವ್ರದ್ದು ಏನು ಜೀವನ ಅಂದ್ರೆ ಭೋಗಮಯ ಜೀವನ. ಯಾರ್ದು ಇನ್ನು ಪಶು ಪಕ್ಷಿ ಕ್ರಿಮಿಕೀಟ ಜೀವನದಂತೂ ಏನು ಬರೀ ಅನ್ನಕ್ಕೆ ಬೇರೆ ಏನೂ ಇಲ್ಲ ಇರುತ್ತೆ, ಬರೀ ಅನ್ನ ಅನ್ನ ಬರೀ ಹೊಟ್ಟೆ ತುಂಬ. ನಾನೇ ಆಗಲಿ ಕಟ್ಟೆ ಆಗಲಿ ಕುದುರೆ ಆಗಲಿ ಕೋಣ ಆಗಲಿ ಬರೇ ಹೊಟ್ಟೆ ತುಂಬ, ಹುಡ್ದಾಕ್ ತಾಯಿ ಬರೀ ಹೊಟ್ಟೆ ತುಂಬ ಪಾಪದ ಶರೀರ ಅಂತ. ಪುಣ್ಯಮಯ ಶರೀರ ಏನು ಭೋಗವನ್ನು ಪಡಿತಾ ಇದೆಯಲ್ಲ, ಎಲ್ಲಿವರೆಗೆ ಭೋಗವನ್ನು ಪಡಿತದಪ್ಪ ಅಂತಂದ್ರೆ ಅದು ಪುಣ್ಯವರಿಗೆ. ಎಲ್ಲಿವರೆಗೆ ಇದೇನ್ ಪುಣ್ಯ ಮಾಡಿ ಏನೋ ಭೋಗನ್ನ ಎಲ್ಲಿ ಆ ಸುರಲೋಕದ ಆ ದೇವತೆಗಳ ಲೋಕದ ಎಲ್ಲಿವರೆಗೆ ಅವ ಆ ಭೋಗ ಪಡಿತಾನ? ಆ ಪುಣ್ಯ ಎಲ್ಲಿವರೆಗೆ ಇರ್ತದ ಅಂತಂದ್ರೆ ಅವನು ಎಷ್ಟೆಷ್ಟು ಭೋಗಿಸ್ತಾನ ಅಷ್ಟು ಪುಣ್ಯ. ನೀವೊಂದು 10,000 ರೂಪಾಯಿ ತಗೊಂಡು ಕಲ್ಕತ್ತಾನೋ ಬಾಂಬೆಗೂ ಹೋದ್ರೆ ಅಂತ ಇಟ್ಕೊಳ್ಳಿ, 8,000 ಒಂದು 10,000 ತಗೊಂಡು ಹೋದ್ರೆ ಬಾಂಬೆ ಗದ್ದೆ ಎಷ್ಟು ದಿವಸ ಇರ್ತೀರಿ ನೀವು? ಒಂದು ವರ್ಷ ಇಲ್ಲ. ಹಾ 2 ದಿವಸ ಒಂದು ಸಾಕು ಮಾಡ್ಬೋದು ಎಲ್ಲಿವರೆಗೆ? ಹಾ
पूर्ति खड़े अगर खाली आधा से 10 किलोमीटर में पूर्ता की हो गए पूर्व तट हाँ और क्षण इवे ना महानगर आ पुण्य मुगिवरे घोषिता आ सुख आचार ज्ञान आ पुण्य मुगीत अंतर आ पुण्य मुगीत अंतर चेने पुण्य मर्त लोक विषय और आ पुण्य क्षीण आड़ मत मर्त लोक बरतार मर्त्य लोक बरतार अंतर श्रीमंतर मनुष्यर साधु आगे बरक अदार्थम ಮುಂದುಕೋಪನಿಷತ್ತಿನಲ್ಲಿ ಬಂದ ದೇವತೆಗಳು ಏನಾಗ್ತಾರೆಂಬುದನ್ನ ಮುಂದುಕೋಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ಶ್ರುತಿ ಭಗವತಿ ಸ್ಪಷ್ಟಪಡಿಸ್ತಾ ಇದೆ. ಆ ದೇವತೆಗಳಲ್ಲಿ ಕೂಡ ಸಾತ್ವಿಕ ರಾಜಸ ಮತ್ತು ತಾಮಸ ಯಾವುದೇ ಒಂದು ಸಾತ್ವಿಕ ದೇವರು ಇತ್ತು ಅಂತಂದ್ರೆ ಆ ದೇವರು ಸಾತ್ವಿಕ ಭೋಗವನ್ನು ಭೋಗಕ್ಕೆ ಇಚ್ಛಾ ಪಡ್ತಿದ್ದಾರೆ. ಆ ಸುರಲೋಕದಲ್ಲಿ ಸಾತ್ವಿಕ ಭೋಗವನ್ನ ಭೋಗಕ್ಕೆ ಇಚ್ಛಾ ಪಡ್ತಾರೆ ಆ ದೇವರು. ಮತ್ತು ಸ್ವಲ್ಪ ರಾಜಸ ಭೋಗ ಭೋಗ ಸಾಧಿಸಿದೆ ಭೋಗ ಭೋಗ ಬಹಳಷ್ಟು ಭೋಗ ಅವೆಲ್ಲ ಭೋಗಿಸ್ತಾ ಮುಗಿಸ್ತೀನಿ ಅಂತಂದ್ರೆ ಮುಗಿಸಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ದೇವ್ರ ಅಂತವಂತ ನಾವು ಯಾವ ಕಡೆಗೆ ಬಂದಿವಪ್ಪ ಮನುಷ್ಯನಾಗಿರ್ಬೇಕು ಅಂತ ಇಚ್ಛೆ ಪಟ್ಟವ ಪರೀಕ್ಷಾ ಲೋಕಾನ್ ಪರೀಕ್ಷಾ ಲೋಕಾನ್ ಚಿದಾಹ ಅಂದ್ರೆ ಇಲ್ಲಿ ಬಂದ ಬಳಿಕ ನಾನು ಇಲ್ಲಿ ಭೂಮಿಗೆ ಬಂದ ಬಳಿಕ ಚಿದ ಅಂದ್ರೆ ಅಲ್ಲಿಂದ ಬಿದ್ದು ಬಳಕ ನಾನು ಎಲ್ಲಿಂದ ಆ ಸುರಲೋಕ ದೇವಲೋಕ ಇದೆಯಲ್ಲ ಅಲ್ಲಿಂದ ನಾನು ಬಂದು ಬಳಿಕ ಆ ಸಾತ್ವಿಕ ದೇವರಂತ ನಾನು ಪ್ರವಚನ ಕೇಳಬೇಕು ಸಾಧು ಸತ್ಪುರುಷರ ಸಹವಾಸ ಮಾಡಬೇಕು ಅವ ಅಲ್ಲಿಂದ ಮೋಕ್ಷವನ್ನು ಪಡಿಬೇಕು ಅಂತ ಅದಕ್ಕೆ ಇಚ್ಛೆ ಆಗ್ತದ. ಎಲ್ಲ ದೇವತೆಗಳಲ್ಲ ಈಗ ಎಲ್ಲ ಮನುಷ್ಯರಿಗೆ ಇಚ್ಛೆ ಆಗ್ತದ ಪ್ರವಚನ ಕೇಳಬೇಕು ದಾನ ಮಾಡಬೇಕು ಒಂದು ಗಂಟೆ ಧ್ಯಾನ ಕೊಂಡಿರ್ಬೇಕು ಅಥವಾ ಅರ್ಧ ಗಂಟೆ ಯಾರಿಗೆಲ್ಲ ಆಗ್ತಿಲ್ಲ ಹಂಗ ಎಲ್ಲಾ ದೇವತೆಗಳಿಗೆ ಶಿಕ್ಷೆ ಆಗಂಗಿಲ್ಲ. ಯಾಕೆ ಭಗವಾನ್ದು ಬ್ರಹ್ಮಸೂತ್ರದಲ್ಲಿ ಮಾತನ್ನ ಹೇಳ ಒಂದು ಬ್ರಹ್ಮಸೂತ್ರದ ಒಂದು ಸೂತ್ರ ಇದೆ ತದುಪರಿಯಲ್ಲಿ ಪಾದರಾಯಣ ಸಂಭವಾದ ಒಂದು ಸೂತ್ರ ತದುಪರಿಯಲ್ಲಿ ಈ ಮೇಲಿನ ಲೋಕ ಅಂದ್ರೆ ಸುರಲೋಕ ಅವರು ಕೂಡ ಮೋಕ್ಷ ಹೊಂದಬಹುದು ಅಂತ ಹೇಳರು. ಯಾರು ದೇವತೆ ದೇವತೆಗಳು ಕೂಡ ಮೋಕ್ಷ ಪಡೆಯಬಹುದು ಅಂತ ಹೇಳ ಆ ನಮ್ಮ ಶಾಸ್ತ್ರ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೀತಾರ ಆ ದೇವತೆ ಮೋಕ್ಷ ಪಡಿಬೇಕಾದ್ರೆ ಇಲ್ಲಿ ಬರಬೇಕು ಅಂತ ಯಾರು ಎಲ್ಲಿ ಬರಬೇಕು ಇಲ್ಲಿ ಬಂದು ಈ ಶರೀರ ಧಾರಣೆ ಮಾಡಬೇಕಮ್ಮ ಅಂದ್ರೆ ಮನುಷ್ಯ ಶರೀರ ಧಾರಣೆ ಮಾಡಬೇಕು ಅದು ವ್ಯಾಸರ ಅಭಿಪ್ರಾಯ ಅದೇ ಇಟ್ಕೊಂಡು ಬರ್ತಾರ ಅವರು ಅವರು ಕೂಡ ಮೋಕ್ಷ ಯಾಕ ಪಡಿಬಹುದು ಅಂತ ಶಂಕರಾಚಾರ್ಯ ಭಾಷೆ ಮಾಡ್ತಾರೆ. ಇದ್ರ ನಮಗೇನು ಗುರುತಾ ಇತ್ತು ಅಂದ್ರೆ ನಾವು ಎಷ್ಟು ಸ್ಟ್ರಿಕ್ಟ್ ಅರ್ಥ ಆಗಿಲ್ಲ ಏನಂತ ಇತ್ತು ಯಾರು ಸಿಕ್ತದ್ರು ನಾವು ಎಷ್ಟು ಸ್ಟ್ರಿಕ್ಟ್ ಮನುಷ್ಯರಿಗೆ ನಾವು ಮನುಷ್ಯರಿದ್ದವ್ರು ಮತ್ತೆ ಯಾರು ಸಿಕ್ತದ್ರು ದೇವತೆಗಳಂತೂ ನಾವು ಎಷ್ಟು ಶ್ರೇಷ್ಠರು ಅವ್ರು ಇಚ್ಛೆ ಪಡ್ತಾರಂತ ನಾವು ಮನುಷ್ಯನ ಆಗ್ಬಿಟ್ಟಬೇಕಪ್ಪ ಯಾಕಂದ್ರೆ ಇಚ್ಛೆ ಪಡ್ತಾರೆ ಎಲ್ಲ ದೇವತೆಗಳನ್ನ ಆ ದೇವತೆ ದೇವರಾಗಿ ಅದು ಭೋಗನ್ನು ಭೋಗಿಸಿ ಕಲುಷಿತ ಭೋಗನ್ನು ಭೋಗಿಸಿ ಮತ್ತೊಂದು ಜೀವಾಗ್ತದೆ ಜಂತು ಆಗ್ತದೆ ಸೂರಾದಿ ಸೂಕ್ಷ್ಮಾನಿ ಬಹು ನಿಂತೈವರೆ ನಾನಾ ರೀತಿಯ ಕ್ರಿಮಿ ಆಗ್ತದ ದೇವರಿಗೆ ದೇವತೆ ಓದುದು ಅದಕ್ಕೆ ಮನುಷ್ಯನೇ ನಿನಗಿಂತ ಒಂದು ಶರೀರ ಭಗವಂತ ಕೊಟ್ಟಾನ ಅಂತಂದ್ರೆ ಇದು ಏನ್ ಮಾಡ್ಕೋಬೇಡ
ಬಹಳ ಮಹತ್ವದ ಶರೀರ ಇದೆ ಮನುಷ್ಯ ಶರೀರ ಇದೆಯಲ್ಲ ದೇವತೆಗಳಿಗಂತೂ ಶರೀರ ಇದೇ ಇಲ್ಲ ಎಷ್ಟು ಒಳ್ಳೆ ನಾಯಿ ಇದೆ ಕಾರಣ ಕಾಟ್ಯಾರ್ತವ ನಾಯಿ ಅಂದ್ರೂ ಕೂಡ ಅದು ಪಾಪದ ಶರೀರೇ ಅದು ನಾಯಿ ಕಾರಣ ಕಾಟ್ಯಾರ್ತಾನ ನೋಡಿ ಅದ ಅದಿಲ್ಲ ಆದರೂ ಕೂಡ ಭಗವಂತ ಅವಕ್ಕೆ ಏರ್ಪಟ್ಟಿಲ್ಲ ಆ ಭೋಗನ ಅನುಭವಿಸಿ ಆನಂದ ಪಡೆಯ ಸುಖ ಪಡೆಯ ನಿಲುವನ್ನು ಪಟ್ಟಿಲ್ಲ ನಮಗೆ ಭಗವಂತ ನಗು ಕೊಟ್ಟ ಏನ್ ಪಟ್ಟ ನಾಯಿ ಹಂಗ ತಗ ಆಕಳ ಆನೆ ಯಾವತ್ತ ಯಾವುದಿಲ್ಲ ನಗು ಯಾರಿ ಪಟ್ಟಣ ಮನುಷ್ಯರ ಕಡ್ದು ನಮಗಂದ್ರೆ ನಾವು ಮನುಷ್ಯರ ಮನುಷ್ಯರ ಮತ್ತೆ ಯಾರೋ ಬೇರೆ ಆಗಾರ ಅಂತಲ್ಲ ಯಾವಾಗಲೂ ಆತ್ಮನಿ ಪದವನ್ನು ಬಳಸ್ಬೇಕ ಯಾರಿಗೆ ಕೊಟ್ಟಣ ನಮಗ ನಗು ಕೊಟ್ಟಣ ಮತ್ತೆ ನಗು ಭಾಗ್ಯ ನಿನಗೆ ನಗುವ ಭಾಗ್ಯ ತಂದ್ಕೊಂಡಿಲ್ಲ ಅಂದ್ರೆ ನಿನ್ನಂತ ಪಾಪಿನಿ ಯಾರಿಲ್ಲ ಅಂತ ತಿಳ್ಕೋ ಏನ್ ತಂದ್ಕೋಬೇಕು ನಗು ಭಾಗ್ಯ ತಂದ್ಕೋಬೇಕು ನಾನು ಅದೇ ಯಾಕೆ ಬರಂಗಿಲ್ಲ ಯಾರು ತಂದ್ಕೋಬೇಕು ಯಾರು ಭೇಟಿ ಆದ್ರೂ ಜೊತೆ ಪ್ರೀತಿಯಿಂದ ನಾಲ್ಕು ಮಾತು ಮಾತಾಡಿದ್ರೆ ಏ ಹೌದ್ರಿ ಬಾ ಸಂತೋಷ ನಾನು ಏ ಹೌದ್ರಿ ಬಾ ಸಂತೋಷ ಇನ್ನಂತ ನಾನು ನಕ್ಕು ಸಂತೋಷ ಅವನಿಗೆ ಒಬ್ಬರಿಗೆ ಸಂತೋಷ ಪಡಿಸ್ಬೇಕು ಅದಕ್ಕೆ ನಾವು ಸಂತೋಷ ಆಗಬೇಕು ನಗು ಕೊಟ್ಟ ಮಾತು ಕೊಟ್ಟ ಕೈ ಕೊಟ್ಟ ಇದು ನಮ್ಮಲ್ಲಿ ವಿಶೇಷತೆ ಈ ಮೂಲ ಗುಣ ಏನೇನು ನಗು ಕೊಟ್ಟ ಮಾತು ನಾಡುವುದು ದೇವತೆ ಮಾತಾಡಂಗಿಲ್ಲ ಪಶು ಪಕ್ಷಾದಿಗಳು ಅವು ಮಾತಾಡಂಗಿಲ್ಲ ಮತ್ತೆ ಮಾತಾಡೋರು ಯಾರು ಮತ್ತೆ ಯಾರಿಗೆ ಕೈ ಕೊಟ್ಟಣ ಅಯಮ್ಮೆ ಹಸ್ತೋ ಭಗವಾನ್ ಋತುವೇನ ಮಂತ್ರ ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಹಸ್ತೋ ವಿಶ್ವ ಕೇಶವೀ ಬರ್ಸ್ಕೋತೀರಿ ಕೈ ಬಗ್ಗೆ ಏನೇನು ಕೊಟ್ಟ ನಮ್ಗ ನಗು ಕೊಟ್ಟಣ ಮಾತು ಕೊಟ್ಟಣ ಕೈ ಕೊಟ್ಟ ನೀವು ಬೇರೆ ಏನಿಲ್ಲ ನೀವು ಅನ್ಬೋದು ಮಂಗನ ಕೈ ಕೊಟ್ಟಿರಿ ಅಂತ ಮಂಗಗಳಿಗೆ ಕೈ ಕೊಟ್ಟಣ ಅಂತ ಅನ್ಬೋದು ಮಂಗನ ಕೈಯ ದಾನ ಮಾಡಕ್ ಬರಂಗಿಲ್ಲ ಮಂಗನ ಕೈಯ ಎದಕ್ ಬರಂಗಿಲ್ಲ ಮಂಗ ತನ್ನ ಕೈ ಎದಕ್ ಉಪಯೋಗ ಮಾಡ್ಕೊಂಡು ನಡೆಯಕ್ ಉಪಯೋಗ ಮಾಡ್ಕೊಂಡು ಹೋದ್ರು ಎದಕ್ ಉಪಯೋಗ ಮಾಡ್ಕೊಂಡ ನಡೆಯುತ್ತ ಕೈ ಕೊಟ್ಟು ಭಗವಂತ ಮಂಗಗ ಆದ್ರೆ ಎದಕ್ ಉಪಯೋಗ ಮಾಡ್ಕೊಂಡು ಮಂಗದು ತಾನು ಕಾಜಿನ ಜೊತೆಗೆ ಕೈಗಳನ್ನು ಕೂಡ ನಡೆಯುವಕ್ಕೋಸ್ಕರ ಉಪಯೋಗ ಮಾಡ್ಕೊಂಡು ಯಾಕೆ ಕೇಳಿದ್ರ ಅದರಲ್ಲಿ ಅಳುವಿಲ್ಲ ಯಾವ ಅರಿವು ಬೇಕಾಗಿತ್ತು ಯಾವ ತಿಳುವಳಿಕೆ ಬೇಕಾಗಿತ್ತು ಯಾವ ಜ್ಞಾನ ಬೇಕಾಗಿತ್ತು ಅದು ಮಂಗಲಿಲ್ಲ ಹಾಗಾಗಿ ಅದರ ಕೈಯ ವಿಶ್ವ ಭೇಷಿ ಹಸ್ತ ಭಗವಾನ್ ಸ್ವರೂಪ ನ ಭವತಿ ತಶ್ಯ ಆ ಮರ್ಕಟ ಆ ಮಂಗನ ಕೈಯ ಭಗವಂತನ ಸ್ವರೂಪ ಆಗಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಮನುಷ್ಯನೇ ನಿನ್ನ ಕೈಯ ಭಗವಂತನ ಸ್ವರೂಪ ಅದಕ್ಕೆ ಹೇಳ್ತಾರೆ ಪ್ರವಚನ ಕೇಳಿದಪ್ಪ ಅಭ್ಯಾಸಿತ್ತಪ್ಪ ಅಂತಂದ್ರೆ ಇಷ್ಟು ಅಭ್ಯಾಸ ಬೇಕಾಗ್ತದ ಏನ್ ಕೇಳಕ ಇಲ್ಲಾದ್ರೆ ನಿಧಿ ಬಂದ್ಬಿಡ್ತವ ಕೆಲವ್ ಯಾರೋ ತನ ಮುಂತದಾರ ನಾವು ಅವ್ರ ಹೆಸರೇ ಹಾಕಲ್ಲ ಮತ್ತೆ ಬೇಜಾರಾಗ್ತಲ್ಲ ಸಂತೋಷ ಆಗಿರೋರಿ ಆನಂದ ಆನಂದಾಗ ಏನಾಗ್ತದ ಮನೆಯಾಗೆ ಚಿಕ್ಕಿ ಜಂಜಾಟ ಅದು ಇದು ಅನ್ಕೊಂಡು ನಾನು ಹೇಳ್ಕೊಂಡು ಪ್ರವರ್ತಿಸ್ಕೋತೀನಿ ಮನೆ ಎಷ್ಟು ಮಾತ್ರ ಯಾರು ಮನೆಗೆ ಪಾದ ಪೂಜೆ ತರಲಿ ಸಮಯ ಮುಂದೆ ಹೋಗ್ತೀವಿ ಮತ್ತೆ ನೀವು ಇವ್ರಿಗೆ ಕರ್ಕೊಂಡ್ಬರ್ತಾ ನಿಮ್ಗೆ ಬರ್ರಿ ಅಂತ ಹೇಳಿ ನಾವು ನೀವಾಗ ಬರಕ್ತೀವಿ ಮತ್ತೆ ನಾವು ಸ್ವಲ್ಪ ಒಂದು ಗಂಟೆ ಎರಡು ಗಂಟೆ ತಡ ಮಾಡಿ ಬರ್ತೀವಿ ಯಾರೋ ಗಂಟೆಗೆ ಬರ ಅಕ್ಷರ ನಡೆದ ಗಂಟೆ ಹಂಗೆ ಮಾಡ್ತೀನಿ ಅದ ತಯಾರು ಮಾಡ್ತೀನಿ ಪಾದ ಪೂಜೆ ತಾವು ಬರ್ರಿ ಅಂತ ಅವ್ರು ಹೇಳಿ
ಭೋಗೆಲ್ಲ ತಯಾರು ಮಾಡಿದ್ರು, ನನಗೆ ಹೋಗಾಕ ಅವ್ರ ಮನೆ ಸ್ವಲ್ಪ ತಡ ಆಯ್ತು. ಮತ್ತೆ ಅವ್ರಿಗೆ ಸ್ವಾಮೀಜಿ ಬರ್ತಾ ನಾವು ಏನ್ ಮಾಡೋ ಅಂತ ಟಿವಿ ಹಾಕೊಂಡು ಕುಂತ್ರು. ಅದೇನೋ ಒಂದು ಧಾರಾವಾಹಿ, ಎಂತ ಧಾರಾವಾಹಿ ನಾನು ನೆನಪು ಎಂತದ ಮದುವೆ ಅಂತ ಪುಟ್ಟಿ ತೋರಿ. ಹಾ ಕರೆಕ್ಟ್, ಏನು ಆ ಪುಟ್ಟದವರು ಮದುವೆ ಅಂತ ಅದೇನ ಧಾರಾವಾಹಿ ನೋಡ್ಕೊಂಡು ಅವರು ಕುಂತಿದ್ರು. ನಾನು ಹೋದೆ, ಹೋಗತಕ್ಕ ಅವ್ರು ಅಳ್ತಾ ಇದ್ರು, ಕಣ್ಣು ಸುಟ್ಟ ಆಯ್ತು. ಏ ಇಲ್ರಿ, ಪುಟ್ಟಕವ್ರ ಮದುವೆ ಅಂತ ಧಾರಾವಾಹಿ ಬರ್ತಿತ್ತು ನೋಡಿ, ಅದು ಪಾಪ ಹುಡುಗಿ ಅಂತ ಅದು ನೋಡಿ ಭಗವಂತ ನಗು ಅಂತ ಹೇಳ್ತಾನ. ನಾವ್ ಏನ್ ಮಾಡಿದ್ವಿ, ಎಂತ ಕಷ್ಟ ನೋಡ್ರಿ, ನಾನು ಎಂತ ಒತ್ತಡಬೇಕು. ಅದೇನು ಯಾರ್ದೋ ನೋಡಿ, ಪರಮಾತ್ಮ ಸುಖವಾಗಿರಾಕ ಎಷ್ಟೆಲ್ಲ ಕೊಡ್ತಾರ ಅಂತಂದ್ರ ಏನ್ ಮಾಡ್ತಂದ್ರ ಸುಮ್ಮನೆ ಅಳ್ತಾ ಇದ್ರು ಅಂದ್ರೆ ಅದ್ರ ಬೆಸ್ಟ್ ಅದನ್ನ ಬೆಸ್ಟ್ ಅಮ್ಮ ಅಂತಂದ್ರ ಅಳುವನ್ನ ತಂದ್ಕೊಳ್ತಾ ಇದ್ರಿ. ಏನ್ ತಂದ್ಕೋಬೇಕು, ನಗು ತಂದ್ಕೋಬೇಕು. ಯಾವ್ದು ಅನೃತವಾದ ನಿಖ್ಯವಾದ ಅಲ್ಲದ ಆ ಚಿತ್ರವನ್ನ ನೋಡಿ ನೀ ಮನಸ್ಸನ್ನು ಮಾಡ್ಕೊಂಡು ಅತ್ಯಲ್ಲ, ಅದಕ್ಕೆ ನೋಡುತ್ತಿರ್ಬೇಕು, ನೋಡದಂತಿರ್ಬೇಕು. ಶರಣ ಹೇಳ್ತಾರ ಹೆಂಗಿರ್ಬೇಕಂತ, ನೋಡುತ್ತಿರಬೇಕು, ನೋಡದಂತಿರಬೇಕು, ನೋಡುವ ನೋಡಿದೊಳಗೆ ಸ್ಥಾನ ತಿಳಿದಿರಬೇಕು, ಅಲ್ಲಿ ನಾ ಪ್ರವೇಶ ಆಗಬೇಕು. ನೋಡಬೇಕು, ನೋಡಬೇಕು ಅಷ್ಟೆ. ಭಗವಂತ ನಗುವಿನ ಜೊತೆ ಮಾತು ಕೊಟ್ಟ ಹೇಳಿಲ್ಲ, ದುಡ್ಡಿದರೆ ಮೂರು ಉದಾಹರಣೆಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸದಾಶಯ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮೂರು ಉದಾಹರಣೆಗೆ, ಮುತ್ತಿನ ಹಾರ ಯಾಕೆ ಹೇಳಿದ್ರು ಅಂತಂದ್ರ, ಈಗ ಬೇರೆ ಹಾರ ಹೂವಿನ ಹಾರ ಅಂತಂದ್ರೆ ಏನಾಗ್ತಾರು ಬಾಡಿ ಹೋಗ್ತಾವ, ಅಷ್ಟಕ್ಕೆ ಚಂದ ಅಷ್ಟೇ. ಆದ್ರೆ ಏನಂತಾವು ಚಂದದಿಂದ ಮಾತ್ರ ಬಾಡಿ ಹೋಗ್ಬಾರ್ದು. ಮುತ್ತಿನ ಹಂಗೆ ಯಾವಾಗ್ಲೂ ಹೇಳ್ತಾ ಇದ್ರು ಅಂತವನು ಮಾತಾಡ್ಬೇಕು. ಪಟ್ಟಿಕದ ಸಲಾಖೆ ಅಂತಿರಬೇಕು, ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಬಹಳ ಸುಂದರ ಮಾತು ಕೊನೆ ಹೇಳ್ತಾರೆ ಕೇಳು, ಶರಣರ ವಚನದಲ್ಲಿ ನುಡಿದರೆ ಲಿಂಗ ಮೆತ್ತಿ ಹೌದಾಗಲಿ. ಲಿಂಗ ಅಂದ್ರೆ ಭಗವಂತ, ಸರಿಯಪ್ಪ ನೀ ಮಾತಾಡೋದು ಸರಿ ಇದೆ ಅಂತ. ಶಾಸ್ತ್ರ ಇಲ್ಲಿವರೆಗೆ ಹೇಳ್ಕೊಂಡು ಬಂತು, ಮೋಕ್ಷ ಪ್ರಥಮ ದ್ವಾರ ವಾಕ್ ನಿರೋಧ. ಮೋಕ್ಷವನ್ನು ಪಡೆಯುವಕ್ಕೋಸ್ಕರ ಮೊದಲೇ ಬಾಗಿಲು ಯಾವಾಗಪ್ಪ ಅಂದ್ರೆ ವಾಣಿಯ ಮೇಲೆ ನಿಯಂತ್ರಣ ಇರುವುದು ಅಂತ. ಎಂತ ಬೇಕಾದ್ರೆ ಮಾತಾಡಿ, ಯಾರ್ದಾರೆ ಮನಸ್ಸು ನಾವು ಮಾಡಿ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸದಾಶಿವನ ವಲನೆಯಯ್ಯ. ಬಾಕದರೆ ಉಷ್ಟ ಅಪಾಕೋಯ ಅಂತ ಹೇಳ್ತಾರೆ. ಮಾತಾಡಪ್ಪ ಇನ್ನೊಂದ್ ಸ್ವಲ್ಪ ಮಾತಾಡಬೇಕಾಗಿದೆ. ಏನ್ ಮಾತಾಡಪ್ಪ ಅಂದ್ರೆ ಬಿಟ್ಟು ಬಿಟ್ಟಲ್ಲ ಮಾತಾಡುವಂತ ಅಂದ್ರೆ ಅಲ್ಲ ಮನೆ ಹೋಗ್ತಾ ಇದ್ದೆಲ್ಲ ಹೋಗಿ ಅವ್ನಿಗೆ ಹೇಳಿ ಅವ್ನಿಗೇನ್ ಬೇಕಾಗಿ ಅವನಿಗೆ ಹತ್ತಿತ್ತು. ನಮ್ಮನ್ನೆಲ್ಲ ಮನೆ ಸಹ ಅವ್ನು ಬೆಲೆ ಹಾಕೋಪ ಅಂತಂದ್ರ ಅವನ ನಾನು ಹೇಳ್ತೀನಿ ಅಂತ. ಅವಾಗ ಅವನ್ ದಿವಸ ಏನ್ ಮಾಡ್ತಾನ, ಅವನ್ ಮನೆ ತಪ್ಪ ಎಲ್ಲ ತಂದು ಜೀವಂತ. ಇದು ಮಾತಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ. ಮಾತೆಂಬುದು ಏನು ಹೇಳೋರು, ಏನ ಹನ್ನೆರಡು ಜ್ಯೋತಿರ್ಲಿಂಗ ಅದಾವಲ್ಲ, ಅದ್ರ ಮಾತು ಒಂದು ಜ್ಯೋತಿರ್ಲಿಂಗ ಇದೆ ನೋಡಿ.
ಆ ಜ್ಯೋತಿರ್ಲಿಂಗದ ದರ್ಶನ ಮಾಡುವ ಭಾಗ್ಯನವು ತಂದುಕೋಬೇಕು, ನಗುವ ಭಾಗ್ಯನವು ತಂದುಕೋಬೇಕು. ಯಾವ ಭಾಗ ತಂದುಕೋಬೇಕು? ಜ್ಯೋತಿರ್ಲಿಂಗದ ದರ್ಶನದ ಭಾಗ್ಯ ತಂದುಕೋಬೇಕು. ಹಂಗಂತ ಕಾಶಿಗೆ ಕೇದಾರ್ಥ ತ್ರಿಶಂಕ ಹೋಗಲ್ಲ, ಬಾರಿ ನಿಜವಾದ ಅಧ್ಯಾತ್ಮ ಇದೇ ನಿಜವಾದ ವೇದಾಂತ. ಬಳಿಕಿದೆ ಮೃದು ವಚನವೇ ಸದಾಶಿವನ ವರಿಮೆಯ ಭಗವಂತನ ವರಿಸುವಕ್ಕೋಸ್ಕರವಾಗಿ ನಮ್ಮ ವಾಣಿನೇ ಕಾರಣ ಅಂತ. ನಗು ಮಾತು ಕೈ ಇವು ಮೂರು ಮನುಷ್ಯನೇ ಬಹಳಷ್ಟು ವಿಶೇಷವಾಗಿದೆ. ಇದನ್ನ ಸದುಪಯೋಗ ನಾವು ಮಾಡ್ಕೋಬೇಕಾಗ್ತದೆ. ಶ್ರೀಮಂತ ನಿಜಗುಣ ಶಿವೇಗಳು ಹೇಳ್ತಾರೆ, ಅನಿಮಿತ್ತ ವೈರಿಗಳೇನಂತ ಕಾಮಾದಿಗಳಿಂದ ತನು ಅನೇಕ ನಿಂತು ಭವಭವಂಗಳ ಅನಿಮಿತ್ತ ವೈರಿಗಳಿಗೆ ಅನಿಮಿತ್ತ ಏನು ನಾವು ಏನು ನಿಮಿತ್ತ ಇಲ್ಲ ಅಂತ ವೈರಿಗಳಿಗೆ ಯಾವ ಯಾರ ವೈರಿಗಳು? ಕಾಮಾದಿಗಳು, ಕಾಮ ಕ್ರೋಧ ಲೋಭ ಈ ವೈರಿಗಳಿಗೆ ತನು ಅನೇಕ ನಿಂತು ಇಂತಹ ಶರೀರಗಳು ನೀ ಬಹಳಷ್ಟು ಪಟ್ಟುಬಿಟ್ಟಿದೆ. ನಿನಗೊಂದು ದೇಹ ಇದನ್ನು ಪಟ್ಟು ಹೇ ಮನುಷ್ಯನೇ ಇವಾಗ ಒಂದು ದೇಹ ನೀನು ಪಟ್ಟಿದೆ, ಇದೊಂಥರ ಪಟ್ಟಿದೆ ತಪವಾಂತ ಘನಶಂಪು ಲಿಂಗವಾಗಿ ಇರಲಿಲ್ಲ ಮನುಷ್ಯ. ಏನಾಗಿರೋ ಅಂತ ಶಂಭು ಲಿಂಗ ಅಂತ ಆ ಸುತ ಸ್ವರೂಪ ಶಂ ಅಂದ್ರೆ ಸುತ, ಶಂ ಅಂದ್ರೇನು ಭೂ ಅಂದ್ರೆ ಉಂಟು ಮಾಡುವನು, ಶಂಭು ಸುಖವನ್ನ ಉಂಟು ಮಾಡುವಂತ ಅವನ ಸ್ವರೂಪ ಅಂದ್ರೆ ಸುತ ಸ್ವರೂಪವಾಗಿರಾಕಲ್ಲೆಲ್ಲ ಸುಮ್ಸುಮ್ಮನೆ ದುಃಖ ತಂದು ಅಲ್ಲ ಮನೆಯ ಹಾಕು ಸುಖದ ಅನ್ವೇಷಣೆ. ಸುಖ ಹೇಗೆ ಎಂಬುದಾಗಿದೆ ಇಷ್ಟ ಜಗನೆ ಜಗನಿಗೆ ಜಗತ್ ಇಷ್ಟ ಜಗನೆ ಸುಖತ ನಾಮನಗಿ ಎಂತಂದ್ರು ಈ ಜಗತ್ತಿನೊಳಗ ಸುಖದ ಹೆಸರೇ ಇಲ್ಲ ಅಂತ. ಲಕ್ಷ ಕೊಡಿ, ಪ್ರಾಪಂಚಿಕ ಜಡ ವಸ್ತುಗಳಲ್ಲಿ ಸುಖ ಇಲ್ಲ ಅದ್ರಾಗ ಮತ್ತೊಂದರ ಪ್ರಾಪಂಚಿಕ ಜಡ ವಸ್ತುವಿನಲ್ಲಿ ಏನಿಲ್ಲ ಸುಖ ಇಲ್ಲ. ಸಾವಿರ ರೂಪಾಯಿಯ ನೋಟ ಸಾವಿರ ರೂಪಾಯಿಯ ನೋಟ ಜಡಾನೋ ಚೈತನ್ಯನೋ ಸ್ವಲ್ಪ ಜನ ಅಂತಿಲ್ಲ ಜನ ಗೊತ್ತಿಲ್ಲ. ಸಾವಿರ ರೂಪಾಯಿ ನೋಟ ಜಡಾನೋ ಚೈತನ್ಯನೋ ಜಡಾನೇ. ಅವ್ರೇನ್ ಹೇಳ್ತಾರೆ? ಅವ್ರೇನ್ ಹೇಳಿದ್ರೆ ಈ ಜಗತ್ತಿನೊಳಗೆ ಸುಖದ ಹೆಸರೇ ಇಲ್ಲ, ಅರ್ಥಾತ್ ಜಡ ವಸ್ತುವಿನಲ್ಲಿಲ್ಲ ಸುಖ ಇಲ್ಲ. ಇಷ್ಟ ಜಗನೆ ಸುಖದ ನಾಮ ಹೆಸರೇ ಇಲ್ಲ ಅಂತ ಹೇಳಿದ್ರು. ಈಗ ನಾವು ಏನ್ ಮಾಡಿದೆ ಅಂದ್ರೆ ಒಂದು ಸಾವಿರ ರೂಪಾಯಿ ನೋಟ್ ನಮ್ಗೆ ಸಿಕ್ತದೆ ಸುಖವಾಗಿದೆ ಅಂತ ತಿಳ್ಕೊಂಡ್ರು. ಆ ಸಾವಿರ ರೂಪಾಯಿ ನೋಟ್ ನಮ್ಮ ಹತ್ರ ಬಂದ್ರೆ ತಿಳ್ಕೊಳ್ಳಿ, ಮುಂದೆ ಮುರ್ಸಿದ್ರೆ ಹೋಗ್ಬಿಡ್ತಾ ಅಂತ ಮಾತು ಶುರುವಾಯ್ತು. ಅದು ನೋಟ್ ಅಂತದ ನೀ ನನ್ನ ಕುರಿಸಿ ನೋಡು ಅಂತ ನಿನ್ನ ಹತ್ರ ಇದ್ರೆ ಕೇಳಿ ಅದು ಬರಬೇಕಾದ್ರೂ ಕಷ್ಟ, ನಮ್ಮಲ್ಲಿ ಇದ್ರೂ ಕಷ್ಟ, ಮುಂದ ನಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ಕಷ್ಟ ಸುಖ ಐತೆ ಬಂದು ಸುಖ. ನೀತಿ ಶಾಸ್ತ್ರದ ಒಂದು ಸಣ್ಣ ಉದಾಹರಣೆ ಕೇಳಿ,
इससे सारांश यह है कि बाह्य प्रपंच संसार में सुटाइला नेनपी ये संसार अंदर प्रपंच मदल ಸಂಸಾರ ಮಾಡಿ ಸುತಾಪಟ್ಟು ಇದು ಮುಗಿತಪ್ಪ ಇವತ್ತ ಅಂತ ಅಂದವರಿಲ್ಲ ನಿಮ್ಮೂರ ಸಂಸಾರ ಯಾರು ಸರ್ ಅದು ಮುಗಿಯಾಕಿಲ್ಲ ಯಾವಾಗ ಸಂಸಾರಕ್ಕೆ ಕೊನೆ ಇಲ್ಲ ಮುಗಿಯಾಕಿಲ್ಲ ಅದು ಹಂಗೆ ಇರೋದು ಒಂದು ಸೈಟ್ ತಗೊಂಡ ಎರಡು ಸೈಟ್ ತಗೊಂಡ ಇನ್ನು ಓದುತ್ತಾ ಇನ್ನು ನೋಡ್ರಿ ಮತ್ತೆ ದುಡ್ಡ ಇನ್ನೂ ದುಡ್ಡ ಇನ್ನೂ ದುಡ್ಡ ಅನ್ಕೋ ಅನ್ಕೋತು ಸರ್ ಇದನ್ನೇ ಮಾಡ್ತಾ ಮಾಡ್ತಾನೆ ಸತ್ತೋರಿ ಅಪ್ಪ ಯಾಕೆ ಸತ್ತಪ್ಪ ಅಂದ್ರೆ ಮತ್ ಹುಟ್ಟಾಕ್ ಸತ್ತೀನಿ ಅಂತ ಮತ್ತೆ ಯಾಕೆ ಹುಡುಗಪ್ಪ ಅಂತ ಹೇಳಿದ್ರೆ ಎಂದು ಮಾಡಿ ಸತ್ತಲ್ಲ ಹಂಗೆ ಅದಕ್ಕೆ ಅವರಂತಾರ ಇದು ಸುಖದ ಆಯಾಮ ಅಲ್ಲ ಇದೆಲ್ಲ ಭೋಗದ ತಾರ್ಥಕ್ಕ ಪ್ರಾರಬ್ಧ ಕರ್ಮದ ತಾರ್ಥಕ್ಕ ನಮ್ಮ ಸಂಸಾರ ನಡೆದ ಅಷ್ಟೇ ಇನ್ನೊಂದು ಮಾತು ಕೇಳಿ ಯಾವಾಗ ತಾರತಮ್ಯ ಸಂಸಾರ ನೋಡ ನಮ್ಮ ಕರ್ಮದ ತಾರತಮ್ಯ ನಡೆದದ ನಮ್ಮ ಸ್ವಯಾರ್ಥಿಕ ಕರ್ಮಿಗಲ್ಲ ಆ ಕರ್ಮದ ತಾರತಮ್ಯ ಹೆಚ್ಚನೋ ಕಡಿಮೆ ಒಬ್ರು ಒಳ್ಳೆ ಕರ್ಮ ಮಾಡಿರ್ಬೋದು ಒಬ್ರು ಒಬ್ರು ಮಿಶ್ರ ಮಾಡಿರ್ಬೋದು ಹಾಗಾಗಿ ಈ ಸಂಸಾರದಲ್ಲಿ ಕೆಲವರು ಶ್ರೀಮಂತರು ಕೆಲವರು ಬಡವರು ಕೆಲವರು ಹೋರಾಟ ಇದನ್ನು ಪ್ರಾರಬ್ಧದ ಆಧಾರ ನಡೆದ ಕರ್ಮಾಧೀನ ಜಗತ್ಸರ್ವ ಈ ಜಗತ್ಸರ್ವ ಯಾವುದರ ಆಚರಣೆಯಲ್ಲಿ ನಡೆದ ಅದಕ್ಕೆ ಯಾರು ಹೊಣೆಗಾರಲ್ಲ ಇವತ್ತು ಆರಾಮಿಗೆ ನಾನು ನಾವು ಹಾಕಿದ್ದು ಯಾರಿಗೆ ಗೊತ್ತು ಅದು ಸೇರಿ ಬಿಟ್ಟು ಗೊತ್ತು ಅಂತ ಇರ್ಬೇಕಂತೇಳಿ ಯಾವುದಕ್ಕೆ ಆಗಿದೆ ಸ್ವಕರ್ಮ ಸೂತ್ರ ಗದಿತೋ ಹಿ ಲೋಕಾಹ ಈ ಲೋಕದಲ್ಲಿ ಏನರೇ ನಡೆದ ಅಂತಂದ್ರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ನಡೆದ ಅಂತ ಹಾಗಾಗಿ ಮನುಷ್ಯನೇ ಇದು ಸುಖ ಊಟ ಹೋಗಬೇಡ ಸುಮ್ಮನೆ ಅನುಭವಿಸಷ್ಟೇ ಯಾವತ್ತು ಈ ಸಂಸಾರ ಸಹರ್ಷಿತ ಅನುಭವಿಸಷ್ಟೇ ಅದು ಸುಖನೋ ದುಃಖನೋ ಮಾನನೋ ಅಪಮಾನನೋ ಕಷ್ಟನೋ ಪಾರ್ಪಣೆನೋ ಎಲ್ಲ ತುಂಬಾ ಅನುಭವಿಸೋದು ಅಷ್ಟೇ ಇದನ್ನ ಮತ್ತೆ ಏನಾರೇ ಆಗ್ಲಿ ಅಂದ್ರೆ ಆಗಾಕ್ ಬರಂಗಿಲ್ಲ ಯಾಕಂದ್ರೆ ಸುಖ ಆಗಿಲ್ಲ ಎಲ್ಲಿ ಈ ಪ್ರಪಂಚ ಸಂಸಾರದಲ್ಲಿ ಸುಖ ಆಗಿಲ್ಲ ಇಲ್ಲ ಉದಾಹರಣೆಗೆ ಗಂಡ ಹೆಂಡತಿ ಆರು ದಿವಸಕ್ಕ ಅವರಿಗೊಂದು ದಂಡ ಮುಂಬಾಯಿ ಆರು ದಿವಸ ಒಂದು ಬಡವರು ಅವನ ಸಣ್ಣ ಒಬ್ಬರು ಇತ್ತು ಒಂದು ಬಾಡಿಗೆ ಮನೆಯಾಗಿದ್ದ ಅವನಿಗೆ ತುಂಬ 10,000 ರೂಪಾಯಿ ₹10,000 ತರ್ತಿದ್ದ ಹಾಲಿನವರಿಗೆ ಸಿಲಿಂಡರ್ ಖಾರ ಉಪ್ಪ ಎಣ್ಣೆ ಕರೆಂಟ್ ಬಿಲ್ ಹಿಂಗೆಲ್ಲ ಏನೇನು ಅದೆಲ್ಲ ಕೊಟ್ಟು ತಿಂಗಳ ಮತ್ತೆ ಖಾಲಿ ಮತ್ತೆ ತಿಂಗಳು ಬರತ್ತೆ ಈ ತಿಂಗಳು ಏನಾಗಿತ್ತು ಅಂದ್ರೆ 1ನೇ ತಾರೀಕಿಗೆ ಸಂಬಳ ಆಗಿದ್ದು ಅದು 5ನೇ ತಾರೀಕಿವರೆಗೆ ಆಗಲಿಲ್ಲ ಅಂದ್ರೆ ಕೇಳಿದ ಅಜ್ಞಾವ್ ಕೇಳಿದ ಮನೆ ಅಡಿಗವ್ರು ಕೇಳಿದ್ರು ಹೇಳ್ತಿ ಅಂತ ಕೇಳಿದ್ರು ನಾನೇನ್ ಮಾಡ್ಲಿ ಫ್ಯಾಕ್ಟ್ರಿ ಸಫಲ ಆಗಿಲ್ಲ ಯಾರು ಯಾರಿಗೂ ಆಗಿಲ್ಲ ಹೀಗೆ
अंतरमुखी सदा सुखी अंतान आता वरगडे सुख उरतात म्हणतात. ಹೊರಗಡೆ ಸುಖ ಇಲ್ಲ ಮನುಷ್ಯನೇ, ಸುಖ ಎಲ್ಲಿದೆ ಅಂತಂದ್ರೆ ಅದು ನಿನ್ನ ಒಳಗೆ. ಇದು ಹೊರಗಿನ ಜಗತ್ತು ಅಂತಂದ್ರೆ ಸುಮ್ಮನೆ ಅನುಭವಿಸ್ಬೇಕಷ್ಟೇ. ಏನ್ ಮಾಡ್ಬೇಕು? ಸುಖಾನೋ ಸುಖಾನೋ ಅನುಭವಿಸ್ಬೇಕು, ಒಂದ ದುಃಖನ ಅನುಭವಿಸ್ಬೇಕು. ಆದ್ರೆ ನಿಜವಾದ ಸುಖ ಎಲ್ಲಿದೆ ಅಂತಂದ್ರೆ ಅದು ನಿನ್ನ ಒಳಗೆ. ಅದಕ್ಕೆ ಆತ್ಮ ಸುಖ ಅಂತ ಕರೀತಾರೆ, ಅದಕ್ಕೆ ಸ್ವರೂಪದ ಸುಖ ಅಂತ ಕರೀತಾರೆ. ಅಂತ ಆತ್ಮ ಸುಖ, ಅಂತ ಸ್ವರೂಪದ ಸುಖ ಒಂದ ಸಲ ನೀ ಪಡೆದೆ ಅಂತಂದ್ರೆ ಮತ್ತೆ ಬೇಕಪ್ಪ ಬಯಕೆನೆ ಇರಂಗಿಲ್ಲ. ಆದ್ರೆ ಹೊರಗಿನ ಸುಖ ಅಂತಲ್ಲ, ನೀ ಸುಖ ಪಡೆದ ಮಾಡ ಇನ್ನೊಂದು ಸ್ವಲ್ಪ ಬೇಕನಂತ ಅದು ಹಾಗೆ ಇರಂಗಿಲ್ಲ. ಅದು ಕ್ಷಯ, ಸಾಕ್ಷಿ ಕ್ಷಯ, ಪತನ, ಮೂರು ದೋಷದಿಂದ ಕೂಡಿದ್ದು ಹೊರಗಿನ ಸುಖ. ಮೊದಲಿಂದ ಕ್ಷಯ ಅಂದ್ರೆ ನಾಶ ಆಗ್ತದೆ. ಸುಖ ಶಾಂತರಂ ದುಃಖಂ, ದುಃಖ ಶಾಂತರಂ ಸುಖಂ, ನ ಕೇವಲ ಸುಖಂ ನ ಕೇವಲ ದುಃಖಂ ಚಕ್ರಾವಕ ಪರಿಭ್ರಮಣೆ. ಹೊರಗಿನ ಸುಖ ದುಃಖ ಚಕ್ರದ ಹಾಗೆ ತಿರುಗ್ತಾರೆ. ಅದಕ್ಕಾಗಿ ಅದನ್ನ ಹುಡುಕಾದಾಗ್ಲಿ, ಅದನ್ನ ಪಡ್ಕೋದಾಗ್ಲಿ, ಅದನ್ನ ಪ್ರಯತ್ನ ಮಾಡಕ್ ಹೋಗ್ಬೇಡ. ಹೊರಗಿನ ಸುಖ ಇದೆಯಲ್ಲ, ಅದು ಪಡಿಬೇಕೋಸ್ಕರ ಬುದ್ಧಿ ಮನಸ್ಸು ಶರೀರ ವ್ಯಯ ಮಾಡಬೇಡ. ನಿನ್ನ ಭೋಗದಾಗಿತ್ತು ಅಂತಾನೆ ಬರ್ತದೆ. ಅರ್ಥ ಆಯ್ತಾ? ನಿನ್ನ ಕರ್ಮ ಒಳ್ಳೇದಿತ್ತು ಅಂದ್ರೆ ಅದು ಸಲ ಪ್ರಯತ್ನ ಮಾಡಕ್ ಹೋಗ್ಬೇಡ. ಮತ್ತೆ ಪ್ರಯತ್ನ ಸಾಧನೆ ಎದುರ ಫಲವಾಗಿರ್ಲಿ ಅಂತಂದ್ರೆ ಆಂತರಿಕ ಸುಖ, ನಿಜವಾದ ಸುಖ, ಸ್ವರೂಪದ ಸುಖ, ಯಾವ ಸುಖವನ್ನ ಪಡೆದ ಬಳಿಕ ಮತ್ತೊಂದು ಸುಖ ಬೇಕು ಅನ್ನೋ ಬಯಕೆನೇ ಇಲ್ಲ. ಯಾವ ಸುಖವನ್ನ ಪಡೆದ ಬಳಿಕ ಅದು ನಾಶ ಆಗಂಗಿಲ್ಲ ಅಂತ ಸುಖ. ಮತ್ತು ಹೊರಗಿನ ಜ್ಞಾನ ಹೊರಗಿನ ಸುಖ ಅನುಭವಿಸ್ಬೇಕಷ್ಟೇ. ಹಂಗು ಅನ್ಬಾರ್ದು, ಸಣ್ಣ ಉದಾಹರಣೆಗೆ ಮುಗಿಸ್ತೀನಿ. ಒಬ್ಬ ದೊಡ್ಡ ಶ್ರೀಮಂತ, ಅವನಿಗೆ ನಾಲ್ಕು ಜನ ಗಂಡ ಮಕ್ಕಳು. ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿದ, ನಾಲ್ಕು ಜನ ಗಂಡ ಮಕ್ಕಳು ಚೆನ್ನಾಗಿ ಓದಿ ವಿದೇಶದ ನೌಕರಿ ಹೋಗಿ ತನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ತನ್ನ ಗಂಡ ಎಲ್ಲ ಹೋದ್ರು. ದೊಡ್ಡ ಶ್ರೀಮಂತ ದೊಡ್ಡ ಬಿಲ್ಡಿಂಗ್ದಾಗ ಈಗ ಎಷ್ಟು ಜನ? ಎಷ್ಟು ಜನ? ಯಾರ್ಯಾರು? ಕಟ್ಟ ಅದು ಎಂಟ ರೂಮಿನ ಬೆಡ್ರೂಮ್. ಆ ಮನೆ ಎಷ್ಟು ಬೆಡ್ರೂಮ್? ಆ ಮನ್ಯಾಗ ನಾಲ್ಕು ಬೆಡ್ರೂಮ್. ಅದು ಎರಡು ಟಿವಿ ಹಾರ, ಅದ್ರ ಪಕ್ಕದ್ರೆ ಅಡಿಗೆ ಮನೆ, ಅದ್ರ ಪಕ್ಕ ದೇವ್ರ ಮನೆ. ಎಷ್ಟು ರೂಮಿನ ಬೆಡ್ರೂಮ? ಎಂಟು ರೂಮಿನ ಬೆಡ್ರೂಮ. ಜನ ಎಷ್ಟು? ಇಬ್ಬರೇ. ನಾಲ್ಕು ಜನ? ನಾಲ್ಕು. ಅವರೆಲ್ಲ ಗುರಿ ಹೋಗ್ಯ ಗುರಿ ಹೇಳಿದಾರೆ. ಆ ವಿದೇಶ ಮನೆ ಯಜಮಾನ ಒಂದು ಸುಮ್ಮನೆ ಸ್ವಂತ ದೊಡ್ಡ ಮನೆ. ಎಷ್ಟು ಬೆಡ್ರೂಮ್? ನಾವು ನೋಡ್ಕೊಡ್ದೆ ಎಷ್ಟು ಬೆಡ್ರೂಮ್? ಬೇಡ ಒಂದು ಎಲ್ಲ ಏಳು ಬೆಡ್ರೂಮ್ ಖಾಲಿ ಬೀಳ್ತವಲ್ಲ. ಅವನಿಗೆ ಒಂದು ವಿಚಾರ ಸರಿಯಾಗ್ರಿ, ಎಂಟಿನಂದ ಬಾರೇ ಇದೆ ಅಂತ. ಎಂಟು ಬೆಡ್ರೂಮ್ ಸುಮ್ಮ ಸುಮ್ಮನೆ ಖಾಲಿ ಅದಾವ, ನಾವು ಹಾರ್ನ ಮಕ್ಕೋತೇವು. ಮತ್ತು ಧೂಳ ಬಿದ್ದು ಹೋಗ್ತದ, ಅವು ಕೂಡ ಅನುಭವಿಸೋಣ ನಾವು ಅಂತ. ನಾವು ಏನ್ ಮಾಡೋಣ? ಅವು ಅನುಭವಿಸೋಣ ಅಂತ. ಯಾಕೆ ಅನುಭವಿಸೋದ್ರಿ? ನಾವು ಇರೋದ್ರೆ ಏನಿಲ್ಲ, ಒಂದು ಗಂಟೆ ಒಂದು ರೂಮ್ ನಾ ಮಾಡ್ಕೊಳ್ಳೋದಾ, ಮತ್ತೊಂದು ಗಂಟೆ ಇನ್ನೊಂದು ಬೆಡ್ರೂಮ್ನಾಗ, ಮತ್ತೊಂದು ಗಂಟೆ ಇನ್ನೊಂದು ಮೂರನೇ ಬೆಡ್ರೂಮ್. ನಾ ಹಿಂಗೆ ಎಂಟು ಬೆಡ್ರೂಮ್ ಕೂಡ ಹತ್ತು ಹೊತ್ತು ಅನುಭವಿಸೋದು ತಾನೆ. ನೋಡಿ ಮತ್ತೆ ಮಾಡ, ಇವತ್ತು ಪ್ರಯೋಗ ಮಾಡಿ ಎಲ್ಲ ಮತ್ತೆ ಅದು ಇಷ್ಟ ಕಷ್ಟ ಖಾಲಿ ಬಿಡ್ತಾವೆ.
ಹೆಟ್ಟು ಬೆಟ್ಟನಾಗ ಮತ್ತ ಹಾಕಿದ್ರು, ಹೆಟ್ಟು ಬೆಟ್ಟನ ಹತ್ತಿ ಹಾಕಿದ್ರು, ಸೊಳ್ಳಿ ಪರದೆ ಕಟ್ಟಿದ್ರು, ಕೆತ್ತಿನ ಬಿಟ್ರು, ಹೊಚ್ಕೋ ಬಿಟ್ರು, ಅಡುಗೆ ಮಾಡಿದ್ರು, ಊಟ ಮಾಡಿದ್ರು, ಟಿವಿ ನೋಡಿದ್ರು, ಇಷ್ಟೆಲ್ಲ ಮಾಡತಕ್ಕ 10 ಗಂಟೆ. ಈಗ ಒಂದನೇ ಬೆಡ್ರೂಮ್ ಎಷ್ಟು ಗಂಟೆಗೆ? 10 ಗಂಟೆಗೆ. ಅಲಾರಾಮ್ ಇಟ್ರು ಎಷ್ಟು ಗಂಟೆ ಕೇಳೋದು? ಎದ್ದೇನ್ ಮಾಡೋದು? ಎರಡನೇ ಬೆಡ್ರೂಮ್ ಹೋಗಲ್ಲ, 10 ಗಂಟೆಗೆ. 10 ಗಂಟೆಗೆ ಆ ರೂಮ್ ಪ್ರವೇಶ ಆದ್ರು, ಅಲಾರಾಮ್ ಇಟ್ರು ಎಷ್ಟು ಗಂಟೆಗೆ ಅಲಾರಾಮ್ ಹೊಡಿತದ? 11 ಗಂಟೆಗೆ ಅಲಾರಾಮ್ ಹೊಡಿತದ. ಅಲಾರಾಮ್ ಇಟ್ಟಿದ ಕಡೆ ಮಲ್ಕೋ ಮತ್ತೆ ಎದ್ದು ಎರಡನೇ ರೂಮ್ ಅನ್ಬೋಸನ್ ಅಂತಂದ. ಒಂದನೇ ರೂಮ್ನ ಗಂಡ ಎಂದು ಮಲ್ಕೊಂಡ್ರು, ಮಾತಾಡ ಮಾಡತಕ್ಕ ಅರ್ಧ 3/4 ಗಂಟೆ ಹೋಗ್ಬಿಟ್ಟು ಹಂಗೆ ನಿಂತು ಕ್ರಿಂಗ್ ಕ್ರಿಂಗ್ ಬಳಸ್ಬಿಡ್ತು. ಯಾವಾಗ? 8 ಗಂಟೆಗೆ. 11 ಗಂಟೆಗೆ 10 ಗಂಟೆಗೆ ಮಲ್ಕೊಂಡ್ರು, ಹಂಗೆ ಮಾಡತಕ್ಕಂಥ 4 ಗಂಟೆ 3/4 ಗಂಟೆ ಹೋಗಿತ್ತು. ಹಂಗೆ ನಿಂತು ಹತ್ತಾ ಇತ್ತು ಕ್ರಿಂಗ್ ಕ್ರಿಂಗ್ ಬಳಸ್ತಾರ. 11 ಗಂಟೆಗೆ ಬೇರೆ ರೂಮ್ ಹೋದ್ ಹಂಗೆ ಹಾಕಿ ಇಟ್ಟಿದ್ದು, ನೀರಿನ ಮಾಡಿ ಇಟ್ಟಿದ್ದು, ಬೇರೆ ರೂಮ್ ಎಷ್ಟು ಗಂಟೆ ಹೋದ್ರು? 11 ಗಂಟೆಗೆ. ಈಗ ಎಷ್ಟು ಗಂಟೆ ಅಲಾರಾಮ್ ಇಡಬೇಕು? 12 ಗಂಟೆ ಮತ್ತೆ ಅಲಾರಾಮ್ ಇಡಬೇಕು. 12 ಗಂಟೆ ಅಂತ 1 ಗಂಟೆ ತನಕ 3ನೇ ಬೆಡ್ರೂಮ್ ಆಗ್ಬೋದು. ಎಷ್ಟೇ ಬೀಳುತ್ತೆ? ಎಷ್ಟು ಗಂಟೆ ಆಗ್ತದ? ಎಷ್ಟು ಗಂಟೆ ಆಗ್ತದ? 6 ಗಂಟೆ. 6 ಗಂಟೆ. 6 ಗಂಟೆ ಕ್ರಿಕೆಟ್ ಮಾತು ಮಾತು ಎತ್ತು ಅಲ್ಲಿ ಗಂಟು ರೂಮ್ ಎಲ್ಲ ಅನ್ಭವಿಸ್ಬೇಕಪ್ಪ. ಏನು ಅನ್ಭವಿಸ್ತಾರೆ? ಇದು 2 ಸೈನ್ಸ್ ಆದ್ರ ಏನು ಮಜಾ ಇರ್ತಾನೆ? ಸುಮ್ಮನೆ ಖಾಲಿ ಬಿಡ್ತೀವು. ಏನ್ ಬಿಡ್ತೀವು? ಎಲ್ಲರೂ ಅನುಭವಿಸಕ್ ಹೋದ್ರೆ ಹಿಂಗಾಗ್ತದ. 8 ದಿವಸದಾಗ ಸ್ವರ್ಗ ಸಾಯಕ ಆಗಂಗಾಯ್ತು. ಆದ್ರವ್ರು ದಿನಾಚಿಕೆನು ಗುಣಾಚಿಕೆನು ವಿರಾಚಿಕೆನು ಎಲ್ಲವಿದೆ. ಆದ್ರೆ ಏನಾದ್ರು 8 ದಿವಸದಾಗ ಯಾಕ ನಿಂತಿ ಇಲ್ಲ? ನಿಂತಿಲ್ಲಂದ್ರೆ ಕೂಡ ಹೋಗಂಗಿಲ್ಲ, ಒಬ್ಬರಂತೆ ಮಾತಾಡಂಗಿಲ್ಲ. ಯಾಕೆ ನಿಂತಿ ಮತ್ತೆ ಕ್ರಿಂಕಿಂಗ್ ಶುರು ಆಗ್ತಮ್ಮ? ಎಲ್ಲವೂ ಅನುಭವಿಸಿದ ಮಾತ ಅನ್ಭೂತಿದೆ ಮನುಷ್ಯನೇ. ಎಲ್ಲವೂ ಅನುಭವಿಸ್ತೀರಂತಂದ್ರೆ ಕೇಳಿದ್ರೆ ಅವರಿಗೆ ಯಾಕ್ರಿ ಹಿಂಗಾಗಿರಲ್ಲ, ದೊಡ್ಡ ಸಾಕಿದ್ರೆ ಏನಾಗಿದ್ರು ಸರಿಗೆ ತಾಯಾಕ್ರಿ ಕ್ರಿಂಕಿಂಗ್ ಇಟ್ಕೊಂಡಿರೋ ಅವರು ಮಂಟೆ ಮಕ್ಕಳು ಅಂದ್ರು. ಜಾನ್ರ ಅನ್ಬೇಕು, ಮುಂದೆ ಪುತ್ರ ಅನ್ಬೇಕು. ಇದು ಅವ್ರ ಕಥೆ ಅಲ್ಲ, ನಾವು ಎಲ್ಲವೂ ಅನುಭವಿಸ್ಕೊಂಡಿದ್ದೀವಿ. ಈ ಜಗತ್ತು ಎಷ್ಟು ಹೋಗಣ ಅಂತಂದ್ರೆ ಭೋಗದ ಭೋಗ್ತಃ ವಯಮೇವ ಭೋಗ್ತಃ. ಮನುಷ್ಯನೇ ನೀನೇ ಒಂಥರ ಭೋಗಕ್ಕೆ ಭೋಗ್ತಿಯಾಗಿ ಹೋಗ್ತಿ. ಆದ್ರೆ ಎಲ್ಲವನ್ನು ಈ ಜಗತ್ತೊಳಗೆ ಹೋಗ್ಸಾಕ ಅನುಭವಿಸೋಕೆ ಆಗಂಗಿಲ್ಲ. ಸಾಕು ನನ್ನ ಪಾದಿ ಏನು ಬಂದದೋ ಸಹರ್ಷಿತ ಅನುಭವಿಸೋಣ. ಎಲ್ಲವೂ ಅನುಭವಿಸ್ತೀವಿ ಅಂದ್ರೆ ಅವನ ಕಾಸ್ತು ಏನಂದ್ರೆ ಅರ್ಹ ಅಂದರ್ಥ ತಿಳುವಳಿಕೆಗಳು ಅಂದರ್ಥ. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ವಿ ಅಂದ್ರೆ ಬಾಯ ಪ್ರಪಂಚದಲ್ಲಿ ಸುಖ ಸಿಗಂಗಿಲ್ಲ. ಭಗವಂತನ ನಾಮದಲ್ಲಿ ಸುಖ ಇದೆ, ಭಗವಂತನ ಪೂಜೆಯಲ್ಲಿ ಆನಂದ ಇದೆ, ಪರಮಾರ್ಥ ಗುರು ಮಾರ್ಗದಲ್ಲಿ ಆನಂದ ಇದೆ ಅಂತ ಸಾರ ಸಂಗತ ಆನಂದವನ್ನ ಆಂತರಿಕವಾಗಿದೆ. ಆ ಆಂತರಿಕವಾದ ಆನಂದವನ್ನ ಅಂತರಂಗದ ಆನಂದವನ್ನ ಸುಖವನ್ನ ನಾನು ಅನುಭವಿಸಬೇಕೇ ವಿನಃ ಹೊರಗಿನ ಸುಖ ಹೊರಗಿನ ಆನಂದನ ಅನುಭವಿಸ್ತೀನಿ ಅಂತಂದ್ರೆ ನೀನು ಯಥೋ ಪ್ರಶ್ನೆ ತಪ್ಪೋ ಪ್ರಶ್ನೆ ಅಂತ ಅರ್ಥ ತೃಪ್ತಿ ಕೊಡಂಗಿಲ್ಲ. ಏನ್ ಕೊಡಂಗಿಲ್ಲ? ತೃಪ್ತಿ
ಕೊಡಂಗಿಲ್ಲ. ಇನ್ನೂ ಅನುಭವಿಸ್ಬೇಕು, ಇನ್ನೂ ಅನುಭವಿಸ್ಬೇಕು ಅಂತ ಅನ್ನಿಸ್ತದೆ. ಆದ್ರೆ ನಿನ್ನ ತೃಪ್ತಿ ಕೊಡುವ ಸಂಗತಿ ಯಾವುದಪ್ಪ ಅಂತಂದ್ರೆ ನಿನ್ನ ಅಂತರಂಗದ ಆ ನಿಲುವು, ಅದಕ್ಕ ಗಣನೀಯತ, ಅದು ಅಚಿಂತ್ಯವಾಗಿರುತ್ತ. ಹಕ್ಕಿ ಎಲ್ಲ ಹಕ್ಕಿಗಳಿಗೂ ಕರೀತದೆ, ಬರೀತಲ್ಲ ತನ್ನ ಬಂಧು ಬಾಂಧವರನ್ನ ಸಹ ಜಾತಿಯವರೆಲ್ಲರಿಗೂ ಕರೆಸಿ ಒಂದು ಅಂದರನ್ನ ನಿಂತದ್ದು. ಹಕ್ಕಿ ಹೇಳಿದವರಿಗೆ ನೋಡ್ರಿ, ಈ ಆಕಾಶಯಾನ, ಈ ಆಕಾಶದ ಕೊನೆ ಎಲ್ಲಿದೆ ಅಂತ ನಾನು ನೋಡಕ್ ಬರ್ತೀನಿ. ಯಾವ್ದು ಹೇಳ್ತದೆ? ಹಚ್ಚು ಹೇಳ್ತದೆ ಎಲ್ಲ ಹಕ್ಕಿಗಳಿಗೆ, ಈ ಆಕಾಶದ ಕೊನೆ ಎಲ್ಲಿದೆ ಅಂತ ನಾನು ನೋಡಕ್ ಬರ್ತೀನಿ. ನಾನು ನೋಡಿ ಬಂದ ಬಳಿಕ ಒಂದು ಅಭೂತಪೂರ್ವ ಸಾಧನೆ, ಒಂದು ವಿಜ್ಞಾನವನ್ನು ನಾನು ಕಂಡು ಮೃಗಾಂತ ಆಗ್ತದೆ. ನನಗೆ ಬಂದ ಬಂದ ಖ್ಯಾತ ನನಗ ಅಭಿಮಾನ ಮಾಡ್ರಿ. ಮತ್ತೇನ್ ಮಾಡ್ರಿ? ಪೇಪರ್ದ ಹಾಕ್ರಿ, ಟಿವಿಯಾಗ ಬರಾಕ್ ಮಾಡ್ರಿ. ಯಾಕಂದ್ರೆ ಇದೆಲ್ಲ ಮಾಡಿದ ಸುಧಾರಿಸಿದ ಅಂತ ಅವು ಎಲ್ಲ ಹತ್ತು ಆಟಕ್ಕೂ ಹೋಗಿ ನೋಡುವ ಕೊನೆಯಲ್ಲಿ ಅಂತ. ಮಂಡೆ ಅಂತ ಹೊರಟ ಎಲೆ ಬರ್ತದು ಆಕಾಶದ ಕೊನೆಯಲ್ಲಿ ಅಂತ ನೋಡಕ್ಕೆ. ಹಾರ್ಕು 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 ಹೆಚ್ಚು ಹೋಗು ಬಂದವರು ಆ ಹಕ್ಕಿಗೆ ರೆಚ್ಚು ಸೋತು ಬಂದು, ರೆಚ್ಚು ಸೋತು ಬಂದು ಮಡಕ್ಕಪ್ಪ ಅಂತಂದ್ರೆ ಏನಾಗ್ತದ? ಅದು ಎದ್ದು ತಪ್ಪ ಬಿದ್ದ ಪ್ರಾಣಿ ಹೋಗಿ ಹೋಗ್ತದ. ಅದು ಅಂತೂ ಇದೇನು ಕಾಣಾಗಿರ್ಬೋದು, ನನ್ನ ರೆಚ್ಚು ಸೋತು ನಾ ಮಡಕ್ಕಪ್ಪ ಅಂದ್ರೆ ಒಂದು ಅಳತೆ ಮೊದಲು ಭೂಮಿ ತಲುಪ್ಬೇಕಂತ. ಹಕ್ಕಿ ಅಂತ ಮೊದಲು ಹೋಗಿ ಭೂಮಿ ತಲುಪ್ಬೇಕು. ಒಂದು ಪಕ್ಷ ಹಂಗೆ ಸಾಹಸ ಮಾಡಿ ಬರ್ತು ಹೋದಪ್ಪ ಅಂದ್ರೆ ರೆಕ್ಕೆ ಸೋತು ಅಪ್ಪ ಅಂದ್ರೆ ನಾನು ಏನಾಗ್ತೀನಿ? ಭೂಮಿಗೆ ಅಪ್ಪಡ್ತೀನಿ, ವ್ಯರ್ಥವಾಗಿ ನನ್ನ ಪ್ರಾಣ ಹೋಗ್ತದೆ. ಇಲ್ಲ, ವಿಧಾನ ಗತಿಯಲ್ಲಿ ಯಾಕರೆ ಮಾಡಿ ಭೂಮಿ ತರಿಸ್ಬೇಕಂತ. ಭೂಮಿ ತರಿಸ್ತಂತ ನಿಟ್ಟು ಸರಿ ಬಿಡ್ತಂತದ್ದು ಸತ್ಯ ಬಂದ ತಲುಪ್ತಲ. ಇದು ಬಂದದ ನೋಡಿ ಎಲ್ಲ ಹಕ್ಕಿಗಳು ಬಂದು, ಅದಂತೂ ಶಾಖಡ. ಏನ್ ಬೇಡ? ಮತ್ತೊಂದು ಮಗು ಆಯಾ ಬೇಡ. ಕೇಳ್ರಿ ಕೇಳ್ರಿ, ನಾವು ಹೋಗುದು ನಿಜ. ಏನ್ ನೋಡಕಂತ? ಆಕಾಶದ ಅಂತ್ಯ ಕೊನೆ ಎಲ್ಲಿ ಅಂತ ನೋಡಕ್ ಹೋಗಿದೆ ನಿಜ. ಆದ್ರೆ ನನ್ಗ ಆ ಕೊನೆ ಎಲ್ಲಿ ಎಲ್ಲಿದೆ ಅಂತ ಗುರುತಾಗ್ಲಿಲ್ಲ. ಹೆಚ್ಚು ಸೋತು ಬಂದು ಬೆಳೆದು ಬಂದೆ. ಆದ್ರೆ ಹೋಗಿದ್ದು ಗೊತ್ತಾಗಿಲ್ಲ, ಒಂದು ಅನುಭವ ನನಗೆ ಹೋಗ್ತಾ ಇತ್ತು. ಒಂದು ಅನುಭವ ನಾ ಪಡೆದೆ. ಏ ಅನುಭವ ಪಡೆದೆ ಅಂತ ಎಲ್ಲ ಏನ ಒಂದು ಅನುಭವ ನಮಗೆ ಸಿಕ್ತು. ಈ ಆಕಾಶದ ಕೊನೆ ಇಲ್ಲ. ಏನನುಭವ ಸಿಕ್ತ ನನಗ? ಈ ಆಕಾಶಕ್ಕ ಕೊನೆ ಇಲ್ಲ. ಇದು ಅದ್ಭುತವಾದ ವಿಚಾರ. ನಮ್ಮ ಆತ್ಮ ಸುಖಕ್ಕೆ, ನಮ್ಮ ಸ್ವರೂಪ ಸುಖಕ್ಕೆ ಏನಿಲ್ಲ, ಕೊನೆ ಇಲ್ಲ. ಅದು ಅಚಿಂತ್ಯವಾಗಿದೆ, ಅದು ಅಪಾರವಾಗಿದೆ. ಜೋ ಸುಖ ನಿತ್ಯ ಪ್ರಕಾಶ, ಯಾವ ಸುಖ ನಿತ್ಯವಾಗಿದೆ ಪ್ರಕಾಶವಾಗಿದೆ, ಸುಖ ಅಂದ್ರೆ ವ್ಯಾಪಕವಾಗಿದೆ, ಅಂತ ಒಳಗೆ ಸುಧಾಹು ಸುಖ ಪಾಶಿ ಪಡೆದು ಸಾಧಾ ಸುಖಲಾಗಿದೆ. ಮನುಷ್ಯನೇ ನೀನು ಪಡಿಬೇಕಾದ ಸುಖ, ನೀನು ಪಡಿಬೇಕಾದ ನಿನ್ನ ಒಳಗಿದೆ. ಆದ್ರೆ ನೀನು ಒಳಗೆ ಬಿಟ್ಟು ನೀನ್ ಬೇರೆ ಕಡೆ ಹೋಗ್ತಾ ಇದೆ ಅಂತ. ಕಸ್ತೂರಿ ಕುಂಡನೆ ಬಸೈ ಗುಡಡೂಂಡೆ ಬನಮಾಹಿ ಐಸೆ ಘಟಿಗಟಿ ರಾಮನೇ ದುನಿಯ ಬೇಕೇ ಅಂತ ಕಬಿರಾಜ್ ಹೇಳ್ತಾರ. ಉದಾಹರಣೆ ಕೊಟ್ಟು ಹೇಳ್ತಾರವರು, ಒಂದು ಜಾತಿವಂತ ಮೃಗ ಇರ್ತಕ್ಕಂಥ ಕಸ್ತೂರಿ ಮೃಗ ಅಂತ ಕರೀತಾರೆ. ಅದ್ರ ಭಕ್ತರದಲ್ಲಿ ಒಂದು ಸುಗಂಧ ದ್ರವ್ಯ ಇರ್ತದೆ. ಅದು ಹಣ್ಣಾದ ಬಳಕೆ ಹೊಡಿತಪ್ಪ ಅಂದ್ರೆ ಇಷ್ಟು ಇಷ್ಟು ಸುಗಂಧ ಇರ್ತದ, ಇಷ್ಟು ಪರಿಮಳ ಇರ್ತದ. ಅವಾಗ ಆ ಮೃಗ ಎಲ್ಲಿ ಸುಗಂಧಿದೆ?